ಯುವರ್ ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಸಿ ಇ ಟಿ ಆಪ್ಸೇಟ್ಗೆ ಸ್ವಾಗತ ಲೇಟೆಸ್ಟಾಗಿ ಸೀಟ್ ಮಾಡ್ರಸ್ ಕೂಡ ಬಿಟ್ಟಿದ್ದಾರೆ ಇಲ್ಲಿ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಸೀಟ್ಗಳು ಸೆರೆಂಡರ್ ಆಗಿರೋದು ಯಾವ ರೀತಿ ಎಷ್ಟು ಸೀಟನ್ನು ವಶಪಡಿಸ್ಕೊಂಡಿದ್ದಾರೆ ಎಷ್ಟು ಬಾಕಿ ಇದೆ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೀವು ಕೆ ಎಫ್ಸೆ ಆಫೀಸರ್ ಕೆ ಎ ಅಫಿಷಿಯಲ್ ವೆಬ್ಸೈಟನ್ನು ಕೂಡ ಭೇಟಿ ನೀಡಬೋದು ಚೆನ್ನಾಗಿ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಷ್ಟು ಲೈಕ್ನ ಮಾಡಿ ಇಲ್ಲಿ ನೋಡೋದಾದರೆ ಇಂಜಿನಿಯರಿಂಗ್ ತ್ರೀ ಟು ಒನ್ ಅಂತಲ್ಲಿ ಸಾಕಷ್ಟು ಸೀಟ್ಗಳಿದ್ದಾವೆ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟಣೆ ಕೂಡ ಮಾಡಿದ್ದಾರೆ ಇಲ್ಲಿ ನಿಮಗೆ ಯಾವ್ಯಾವ ಕಾಲೇಜಸ್ ಎಷ್ಟು ಸೀಟ್ ಬರುತ್ತೆ ಎಷ್ಟೆಷ್ಟು ಆಗಿದ್ದಾವೆ ಅಂತೆಲ್ಲ ನೋಡ್ಕೋಬೋದು ಯಾಕಂದರೆ ನೀವು ಮತ್ತೆ ಕಾಲೇಜಸ್ನ ರೀ ಎಂಟ್ರಿ ರೀಆರ್ಡರ್ ಡಿಲೀಟ್ ಅಥವಾ ಎಕ್ಸ್ಚೇಂಜ್ ಮಾಡ್ಬೋದು ಬೇಕಾದ್ರೆ ಕಾಲೇಜಸ್ ಲಿಸ್ಟ್ನ ಇಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿ ಯಾವ ರೀತಿ ಯಾವ್ಯಾವರ್ ಸೀಟ್ಗಳು ಇನ್ಯೆಡ್ ಕಾಲೇಜು ಎಲ್ಲ ಲಿಸ್ಟನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ ನೀವು ಕೆ ವಿ ವೆಬ್ಸೈಟಲ್ಲಿ ನೀವು ಭೇಟಿ ಮಾಡಬೇಕಾಗುತ್ತೆ ಹಿಂದಿನಿಂದ ನಿಮಗೆ ಗೊತ್ತಿರೋ ಹಾಗೆ ಸೆಕೆಂಡ್ ರೌಂಡ್ದು ಆ ಸೆಡ್ಯೂಲ್ ಶೆಡ್ಯೂಲ್ ಶುರುವಾಗಿದೆ ಇಲ್ಲಿ ನೀವು ರೀಆರ್ಡರ್ ಮಾಡ್ಬೋದು ಅದೇ ರೀತಿ ನಿಮಗೆ ಬ್ಯಾಡದ ಕಾಲೇಜಲ್ಲಿ ಡಿಲೀಟ್ ಮಾಡ್ಬೋದು ನೀವು ಮತ್ತೆ ಅರೇಂಜ್ ಮಾಡಬಹುದು ಇಷ್ಟೆಲ್ಲ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದು ನಿಮಗೆ ಹತ್ತೊಂಬತ್ತನೇ ತಾರೀಕು ನಿಮಗೆ ಕಾಲೋಕೇಶನ್ ನೀಡಿದ್ದಾರೆ ಕೆ ಎ ಅವರು ಹತ್ತೊಂಬತ್ತನೇ ತಾರೀಕು ಒಳಗೆ ಯಾವೆಲ್ಲ ಅಭ್ಯರ್ಥಿಗಳು ನೀವು ಇಚ್ಛೆ ಪಡುವ ಹಾಗೆ ಯಾವ್ದಾರು ಸೀಟ್ ಬೇಕಾದರೆ ಅದೇ ರೀತಿ ಯಾವ್ದಾದ್ರು ಸೀಟ್ ಕಾಲೇಜ್ ಸೀಟು ಬೇಡ ಅಂದರೆ ರಿಮೂವ್ ಕೂಡ ಮಾಡ್ಬೋದು ಇಲ್ಲಿ ನೀವು ಯಾವುದೇ ರೀತಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಬಟ್ ನೀವು ರಿಮೂವ್ ಮಾಡ್ಬೋದು ಅದೇ ರೀತಿ ಅರೇಂಜ್ ಮಾಡ್ಬೋದು ಇನ್ ಕೇಸ್ ನಿಮಗೆ ಚೆನ್ನಾಗಿರೋ ಕಾಲೇಜಸ್ ಬೇಡ ಅಂದರೆ ನೀವು ಡಿಲೀಟ್ ಮಾಡ್ಬೋದು ಶೆಡ್ಯೂಲ್ನ ಕೂಡ ನನ್ನೆ ಕೂಡ ಬಿಟ್ಟಿದ್ದರು ನೆನ್ನೆ ಶೆಡ್ಯೂಲ್ ಪ್ರಕಾರ ನಿಮಗೆ ಇಂದಿನಿಂದ ನಿಮಗೆ ಆಲ್ರೆಡಿ ಸೆಕೆಂಡ್ ಒಂದು ಆಪ್ಷನ್ ಅಷ್ಟೆ ಶೆಡ್ಯೂಲ್ ಕೂಡ ಸೆಕೆಂಡ್ ರೌಂಡ್ ಆಪ್ಷನ್ ಉಂಟು ಶೆಡ್ಯೂಲ್ ಕೂಡ ಪ್ರಾರಂಭ ಆಗುತ್ತೆ ಅಲ್ಲಿ ನಿಮಗೆ ಹತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆವರೆಗೂ ನಿಮಗೆ ಮಾಡಿಫೈ ಡಿಲೀಟ್ ರೀ ಆರ್ಡರ್ ಅನ್ನು ಕೂಡ ಎಲಿಜಿ ಎಲಿಜಿಬಲ್ ಮಾಡಿದ್ದಾರೆ ನೀವು ನಿಮ್ಮ ಐಡಿಯಿಂದ ಲಾಗಿನ್ ಆಗಿ ನೀವು ಅದನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಅಪ್ಡೇಟ್ಸು ಒಂದು ನಿಮ್ಮದು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡಿದ್ದಾರೆ ಯಾವ್ಯಾವ ಸೀಟ್ಗಳನ್ನು ಸೆರೆಂಡ್ ಮಾಡಿದ್ದಾರೆ ಅದನ್ನು ಕೂಡ ಪ್ರಕಟ ಮಾಡಿದ್ದಾರೆ ಅದನ್ನು ಕೂಡ ನೋಡ್ಕೊಳ್ಳಿ ಎರಡು ಆಪ್ಷನ್ ಅಂತ ಕೂಡ ಮಾಡಿ ಇನ್ ಕೇಸ್ ರೀಆರ್ಡರ್ ಮಾಡಿದ್ರೆ ಮಾಡಿ ಏನಾದರೂ ಡಿಲೀಟ್ ಮಾಡಿದ್ರೆ ಡಿಲೀಟ್ ಮಾಡಿ ಗ್ಯಾಪಿನ ಇರಲಿ ಒಂದು ಇಂಪಾರ್ಟೆಂಟ್ ಏನಂದರೆ ಡಿಲೀಟ್ ಮಾಡ್ಬೋದು ಹೊಸ್ದಾಗಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಡಿಲೀಟ್ ಮಾಡುವ ಮುಂಚೆ ನೂರು ಸಲ ಯೋಚನೆ ಮಾಡಿ ಡಿಲೀಟ್ ಮಾಡಿ ಮತ್ತು ನೀವು ಆ್ಯಡ್ ಮಾಡೋಕ್ಕೆ ಆಪ್ಷನ್ ಇರೋದಿಲ್ಲ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಗಮನಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ